सब्सक्राइब माड़ी नन चानल ना होसा नोटिफिकेशन गागे बेल आइकॉन प्रेस माड़ी। नमस्कार वीक्षकरे, उत्तर कर्नाटक अड़िगे स्वागत। इवत्तिन दिन नानु खर्जूरद होळिगे माडोदन्न तोरिस्ता इद्दीनि। शिवरात्रिगे तंदंतह खर्जूर तुंबाने उळिदित्तु, सो इवत्तिन दिन अदन्ने माड्ता इद्दीनि। बन्नि हागाद्रे माडोव विधान नोडोण। ಈ ಖರ್ಜೂರದ ಹೋಳಿಗೆ ಮಾಡೋದಕ್ಕೆ ಮೊದಲಿಗೆ ನಾವು ಈ ಖರ್ಜೂರನ ಒಂದು 200 ಗ್ರಾಂ ನಷ್ಟು ಖರ್ಜೂರವನ್ನ ನಾನು ಮೇಲಿನ ಇದು ಒಳಗಡೆ ಬೀಜ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಒಂದು 3 ರಿಂದ 4 ಚಮಚದಷ್ಟು ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ। ಯಾಕಂದ್ರೆ ಇದು ಬೇಗ ನುಣ್ಣಗಾಗಲಿ ಅಂತ ಅಷ್ಟೇನೆ। ಈಗ ಇದು ಚೆನ್ನಾಗಿ ನೆನೆದಿದೆ, ಒಂದು 2 ಗಂಟೆಯಿಂದ 3 ಗಂಟೆವರೆಗೂ ನೆನೆಸಿ ಇಟ್ಕೊಳ್ಳಬೇಕಾಗುತ್ತೆ, ಇದು ಬೇಗ ನುಣ್ಣಗಾಗುತ್ತೆ। ಹಾಗೆ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋ ಕಾಯಿನ ಕಾಯಿ ತುರಿ ತಗೊಂಡಿದ್ದೀನಿ। ಇಲ್ಲಿ ನಾನು ಒಂದು ಜಾರ್ಗೆ ಈ ಖರ್ಜೂರವನ್ನ ಹಾಕೊಳ್ತಾ ಇದೀನಿ, ನೆನೆಸಿ ಇಟ್ಕೊಂಡಿರೋ ಖರ್ಜೂರನ। ಹಾಗೆ ಇಲ್ಲಿ ಕಾಯಿ ತುರಿನೂ ಕೂಡ ಹಾಕೊಳ್ತಾ ಇದೀನಿ। ಇದಕ್ಕೆ ನಾವು ಮತ್ತೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ಇದನ್ನ ನುಣ್ಣಗೆ ಪೇಸ್ಟ್ ತರ ಮಾಡ್ಕೊಳ್ಳಬೇಕು। ನೋಡಿ, ನುಣ್ಣಗೆ ಇದನ್ನ ರುಬ್ಬಿಟ್ಕೊಂಡಿದ್ದೀನಿ। ಈಗ ಇದನ್ನ ಒಂದು ಬಾಣಲೆಗೆ ಹಾಕೊಳ್ಳೋಣ। ಇದಕ್ಕೆ ನಾನು 1/4 ಕಪ್ ನಷ್ಟು ಬೆಲ್ಲ ಹಾಕೊಳ್ಳುತ್ತೇನೆ, ಯಾಕೆಂದ್ರೆ ಖರ್ಜೂರದಲ್ಲಿ ಸಿಹಿ ಜಾಸ್ತಿನೇ ಇರುತ್ತೆ। ಸೋ ಇದಕ್ಕೆ ನೋಡಿ ಹಾಕೊಳ್ಳಿ ಬೆಲ್ಲನ। ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಇವಿಷ್ಟನ್ನು ಹಾಕಿ ಇದನ್ನ ಇದಕ್ಕೆ ಮತ್ತೆ ನಾವು ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ಇದನ್ನ ನಾವು ಚೆನ್ನಾಗಿ ಕಾಯಿಸ್ಕೊಳ್ಳಬೇಕು। ಉರಿ ಒಂದು ಸ್ವಲ್ಪ ಕಡಿಮೆ ಇಲ್ಲೇ ಇಟ್ಕೊಂಡು ಇದನ್ನ ಎಲ್ಲ ಮುದ್ದೆ ತರ ಆಗೋವರೆಗೂ ಇದನ್ನ ಕಾಯಿಸ್ಕೊಳ್ಳಬೇಕು। ಇದು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಂದ್ರೆ ತಳಗಿರುತ್ತೆ। ಅಕಸ್ಮಾತ್ತಾಗಿ ನೀವು ಇದಕ್ಕೆ ನೀರು ಹಾಕಿಬಿಟ್ರೆ ಇದು ಗಟ್ಟಿಯಾಗೋದು ಗಟ್ಟಿಯಾಗಿ ಮುದ್ದೆ ಆಗೋದು ತುಂಬಾನೇ ಟೈಮ್ ತಗೊಳ್ಳುತ್ತೆ। ಸೋ ಇದಕ್ಕೆ ನಾವು ನೀರು ಹಾಕೋ ಅವಶ್ಯಕತೆ ಏನಿಲ್ಲ। ನೋಡಿ, ಬೆಲ್ಲ ಎಲ್ಲ ಸ್ವಲ್ಪ ಕರಗ್ತಾ ಇದೆ। ಒಂದ್ ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದೀನಿ। ನೋಡಿ, ಇವಾಗೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಇದು ಎಲ್ಲ ಬೆಲ್ಲನೂ ಕೂಡ ಕರಗಿದೆ, ಹಾಗೆ ಇದು ತಳ ಕೂಡ ಬಿಟ್ಕೊಳ್ತಾ ಇದೆ। ಇದನ್ನ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಮುದ್ದೆ ತರ ಆಗಿ ಎಲ್ಲ ಒಟ್ಟು ಕೂಡಬೇಕು, ಇಲ್ಲಾಂದ್ರೆ ಇದು ಹೂರ್ಣ ಆರಿದ ಮೇಲೆ ಇನ್ನೂ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ। ಸೊ ನಾವು ಅರ್ಧದಲ್ಲೇ ಇದನ್ನ ಬೇಯಿಸ್ಕೊಂಡಿದ್ದೀವಿ, ಚಂದೆಲ್ಲ ಎಲ್ಲ ಕರಗಿದೆ ಅಂತ ಬಿಟ್ಟರೆ ನಮಗೆ ಹೋಳಿಗೆ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ। ಇದೆಲ್ಲ ಒಟ್ಟುಗೂಡಿ ಮುದ್ದೆ ಥರ ಆಗಬೇಕು, ಅಲ್ಲಿವರೆಗೂ ಇದನ್ನ ಬಿಸಿ ಮಾಡ್ಕೊಳ್ತಾ ಇರಬೇಕು। ನೀವು ಕಾಯಿ ತುರಿ ಬದಲಾಗಿ ಒಣ ಕೊಬ್ಬರಿ ತುರಿನೂ ಕೂಡ ಹಾಕಬಹುದು, ಇನ್ನೂ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು। ಈ ಖರ್ಜೂರದ ಹೋಳಿಗೆಯನ್ನು ನಾವು ಒಂದು 7 ರಿಂದ 8 ದಿನದವರೆಗೂ ಇಟ್ಕೊಂಡು ತಿನ್ಬೋದು, ಬೇಗ ಕೆಡೋದು ಇಲ್ಲ, ಈ ಹೂರ್ಣದ ಹೋಳಿಗೆ ಥರನೂ ಕೆಡೋದಿಲ್ಲ। ಆಮೇಲೆ ಎಲ್ಲಿಗಾದರೂ ಟ್ರಿಪ್ಗೆ ಹೋದರೆ ಈ ಖರ್ಜೂರದ ಹೋಳಿಗೆನ ಮಾಡ್ಕೊಂಡು ಹೋಗ್ಬೋದು, ಈ ಖರ್ಜೂರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು। ನೋಡಿ, ಇವಾಗ ಇದು ಮುದ್ದೆ ಥರ ಆಗಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ, ಎಲ್ಲ ಒಟ್ಟು ಉಳ್ತಾ ಇದೆ, ಇಷ್ಟಾದರೆ ಸಾಕು। ಇದು ಬಿಸಿ ಆದಮೇಲೆ ಸ್ವಲ್ಪ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಅನಿಸುತ್ತೆ। ಇವಾಗ ನಾನು ಸ್ಟೋವ್ ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ। ಇಲ್ಲಿ ಹೋಳಿಗೆ ಕಣಕನ ರೆಡಿ ಮಾಡ್ಕೊಳ್ಳೋಣ। ಇಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಆನಂತರ 1/2 ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ। ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಇದನ್ನ ನೀರು ಹಾಕಿ ನಾನು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ। ನೀವು ಮಾಮೂಲಿಯಾಗಿ ಬೇಳೆ ಹೋಳಿಗೆಗೆ ಹಿಟ್ಟನ್ನು ಕಣಕ ರೆಡಿ ಮಾಡ್ಕೊಳ್ತಿರಲ್ವ, ಅದೇ ಅದಕ್ಕೆ ಕಲಿಸ್ಕೊಳ್ಬೇಕು। ಮಾಮೂಲಿ ನಾವು ಕಣಕ ಮಾಡೋ ಥರನೇ ಇದನ್ನು ಮಾಡ್ಕೊಳ್ಳೋದು। ಕೆಲವೊಬ್ಬರು ಹೋಳಿಗೆ ಮಾಡುವಾಗ ಅರಶಿನ ಹಾಕ್ತಾರೆ, ನಾನು ಇಲ್ಲಿ ಅರಶಿನ ಹಾಕಿಲ್ಲ। ನೀವು ಅರಶಿನ ಇಷ್ಟಪಡೋರು ಅರಶಿನ ಕೂಡ ಅರಶಿನ ಪುಡಿನ ಹಾಕಿ ಕಲರ್ಗೋಸ್ಕರ ಹಿಟ್ಟು ಕಲಸಿದ್ಮೇಲೆ ಇದಕ್ಕೆ ಒಂದು 3 ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ। ಎಣ್ಣೆ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಇದು
ಕಣಕದ ಜೊತೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನ ನಾವು ಹಿಟ್ಟನ್ನ ನಾದಿಕೊಳ್ಳಬೇಕಾಗುತ್ತೆ. ಹೀಗ ಮಾಡೋದ್ರಿಂದ ತುಂಬಾ ಹಿಟ್ಟು ಸಾಫ್ಟ್ ಆಗಿ ಬರುತ್ತೆ, ಹೋಳಿಗೆ ಕೂಡ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನ ಚೆನ್ನಾಗಿ ನಾದಿಕೊಳ್ಳಿ, ಎಣ್ಣೆ ಎಲ್ಲ ಹೊಂದಿಕೊಳ್ಳಬೇಕು ಆ ಹಿಟ್ಟಿನ ಜೊತೆ. ಅಲ್ಲಿವರೆಗೂ ನಾದಿಕೊಳ್ಳಬೇಕು ಎಣ್ಣೆನ ಹಾಕಿ. ನಾನಿಲ್ಲಿ ಒಂದು 3 ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ. ಈ ಹೋಳಿಗೆ ಹಿಟ್ಟನ್ನ ಕಲಸಿದ ಮೇಲೆ ಒಂದು 2 ಗಂಟೆಗಳ ಕಾಲನಾದರೂ ನೆನೆ ಇಡಬೇಕಾಗುತ್ತೆ. ಯಾ ಮೊದಲೇ ನಾವು ನೆನೆಸಿಟ್ರೆ, ನಾವು ಹೋಳಿಗೆ ಇನ್ನು ಒಂದು 2 ತಾಸು ಲೇಟ್ ಅಂದಾಗ ನಾವು ಹಿಟ್ಟನ್ನ ಕಲಸಿಟ್ರೆ ಒಳ್ಳೆಯದು. ಒಟ್ಟಿನಲ್ಲಿ ನಾವು ಇದು ಒಂದು 2-3 ಗಂಟೆಗಳ ಕಾಲ ಹಿಟ್ಟು ನೆನೆಯಬೇಕಾಗುತ್ತೆ. ಈಗ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಇದನ್ನ ನಾನು ಹಿಟ್ಟನ್ನ ಮುಚ್ಚಿ ಇಟ್ಬಿಡ್ತೀನಿ. ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿದ್ದೀನಿ. ಇದು ಹೂರ್ಣ ನೋಡಿ, ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ, ಈಗ ಹೀಗಾಗಿದೆ. ಸ್ವಲ್ಪ ತುಪ್ಪನ ಹಚ್ಚಿಕೊಂಡು ನಿಮಗೆ ಬೇಕಾದಂತಹ ಸೈಜ್ನಲ್ಲಿ ಮೊದಲು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಬೇಕು. ಕಣಕ ಕೂಡ ಚೆನ್ನಾಗಿ ನೆಂದಿದೆ. ನಾನು ಈ ಹೂರ್ಣನ ಬೆಳಗ್ಗೆ 9 ಗಂಟೆಗೆ ರೆಡಿ ಮಾಡಿಟ್ಟಿದ್ದೆ. ಆನಂತರ ಹೂರ್ಣ ರೆಡಿ ಮಾಡಿಟ್ಟು ಆನಂತರ ನಾನು ಕಣಕನ ಕಲಸಿಟ್ಟಿದ್ದೆ. ಅದು 3 ಗಂಟೆಗಳ ಕಾಲದವರೆಗೂ ಚೆನ್ನಾಗಿ ಕಣಕ ನೆನೆದಿದೆ. ನೋಡಿ, ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಹೂರ್ಣವನ್ನು. ಈಗ ಕಣಕ ಕೂಡ ಚೆನ್ನಾಗಿ ನೆಂದಿದೆ. ಕೈಗೆ ಸ್ವಲ್ಪ ಎಣ್ಣೆನ ಹಚ್ಚಿಕೊಂಡು ಇದನ್ನ ಚೆನ್ನಾಗಿ ಇನ್ನೊಮ್ಮೆ ನಾದಿಕೊಳ್ತೀನಿ. ಇಲ್ಲಿ ನಾನು ಹೋಳಿಗೆ ಮಾಡೋದನ್ನ ತಗೊಂಡಿದ್ದೀನಿ ಶೀಟು, ಅಲ್ಯೂಮಿನಿಯಂ ಶೀಟ್ ಇದು. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ. ಕಣಕನ ಸ್ವಲ್ಪ ತಗೊಂಡು ಇದನ್ನ ಈ ತರ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅದರಲ್ಲಿ ಒಂದು ಉಂಡೆನ ಇಟ್ಟು ಈ ತರ ಹೂರ್ಣನ ತುಂಬಿಕೊಳ್ಬೇಕು. ಎಕ್ಸ್ಟ್ರಾ ಕಣಕ ಬಂದಿದ್ರೆ ಅದನ್ನ ತೆಗೆದ್ಬಿಡಿ. ನಾನು ತವ ಕೂಡ ಕಾಯ್ದಿಟ್ಟಿದ್ದೀನಿ. ನಿಮಗೆ ಬೇಕಾದಂತಹ ಸೈಜ್ನಲ್ಲಿ ಹೋಳಿಗೆಗಳನ್ನ ಮಾಡ್ಕೊಳ್ಬೋದು. ನೋಡಿ, ಈ ತರ ನಾನು ಮಾಡ್ಕೊಂಡಿದ್ದೀನಿ. ಈಗ ತವ ಕೂಡ ಕಾಯ್ದಿಟ್ಟಿದ್ದೆ. ಈ ತರ ನಿಧಾನವಾಗಿ ನಾವು ಹೋಳಿಗೆಯನ್ನ ತವಕ್ಕೆ ಹಾಕಬೇಕಾಗತ್ತೆ. ಒಂದ್ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಇದು ಒಂದು ಸೈಡ್ ಬೆಂದಮೇಲೆ ನಾವು ಇದು ನಿಧಾನವಾಗಿ ತೆರವು ಹಾಕಬೇಕು. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಖರ್ಜೂರದ ಹೋಳಿಗೆ ರೆಡಿಯಾಗಿದೆ. ನಿಮಗೆ ಇನ್ನೊಂದು ತೋರಿಸ್ತೀನಿ ಹೋಳಿಗೆನ ಮಾಡಿ. ಈ ಥರ ನಾವು ಮೊದಲು ನಾನು ಇಲ್ಲಿ ತಗಡಿನ ಶೀಟ್ ಮೇಲೆ ಮಾಡಿದ್ದೆ, ಇವಾಗ ಕೈಯಲ್ಲೇ ಮಾಡಿ ತೋರಿಸ್ತಾ ಇದೆ ನೋಡಿ. ಕೈಯಲ್ಲೇ ನಾವು ಹೇಗೆ ಹೂರ್ಣನ ತುಂಬೋದು ಅಂತ ನೋಡಿ. ಈ ಥರ ನೋಡಿ, ಇಷ್ಟು ಈಸಿಯಾಗಿ ಮಾಡ್ಕೊಳ್ಬೋದಂತ. ಹೋಳಿಗೆ ಬೇಯುವಷ್ಟರಲ್ಲಿ ನಾವು ಇನ್ನೊಂದು ಹೋಳಿಗೆಯನ್ನ ಮಾಡ್ಕೊಳ್ಬೋದು ಈಸಿಯಾಗಿ.
ಇವಾಗೆಲ್ಲ ಹೋಳಿಗೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೆ ಖರ್ಜೂರದ ಹೋಳಿಗೆ ಮಾಡೋದು ಹೇಗೆ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇವತ್ತು ನಾನು ಮಾಡಿರುವಂತಹ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕು ಕಾಮೆಂಟು ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.